ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಪ್ಯಾಕಿಂಗ್ ವೀಡಿಯೋಲಂತೂ ಗೊತ್ತಾಗಿದೆ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂತ. ಸೊ ಸ್ವಲ್ಪ ದಿನ ಬೆಂಗಳೂರಿಗೆ ಬಾಯ್ ಬಾಯ್ ಹೇಳೋ ಟೈಮ್ ಬಂದಾಯಿತು. ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಹೋಗ್ತಾ ಹೋಗ್ತಾ ನಾನೇ ಮಾತಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ. ಸೊ ಜಿಯನ್ ರೆಡಿ ಆಗಿದ್ದಾನೆ, ನಾನು ರೆಡಿ ಆಗಿದ್ದೇನೆ. ಇದು ನಂದು ಔಟ್ಫಿಟ್, ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು. ಜಿಯುದು ಫುಲ್ ಅವೆಂಜರ್ಸ್ ಡ್ರೆಸ್ಸು ತೋರಿಸ್ತೀನಿ ನಾನು. ಸೊ ಫುಲ್ ಬ್ಯಾಗ್ ಎಲ್ಲ ರೆಡಿ ಆಯಿತು, ಬನ್ನಿ ಹೋಗೋಣ. ಇವಾಗ ಯಾರಿದು ಹೀರೋ, ಯಾರಿದೆ ಹೀರೋ? ಇದ್ದೆ ಬಂದುಬಿಟ್ಟಿದೆ, ಟೈಮು 5 ಆಗ್ತಾ ಬಂತು, ಇದ್ದೆ ಬಂದುಬಿಟ್ಟಿದೆ. ಅದಕ್ಕೆ ಚಂದು ಔಟ್ಫಿಟ್ ತೋರಿಸ್ತೀನಿ. ಚಂದು ರೆಡಿ? ಜಿಯು ಬೇಬಿ ಕಲರ್ಫುಲ್. ಸೊ ಏನ್ ಬಂತು ಏರ್ಪೋರ್ಟ್ ಟರ್ಮಿನಲ್ ಟು ಈ ಸರಿನು ಜಿಯಾನ ಅಲ್ಲಿ ಮಲ್ಕೊಂಡವನು ಇನ್ನ ಎದ್ದೆ ಇಲ್ಲ, ಇವಾಗ ಎದ್ದೆ ಹೇಳ್ತಾ ಇದೆ ಸ್ವಲ್ಪ ಸ್ವಲ್ಪ. Gazing up at the sky when the stars began to fade, dimming lanterns in our eyes, thought there was nothing to find. I stopped searching for a reason. Friends bandayitu airport ge, ivaga bag ella check in madodukku hogbeku. So nan avagle helilla ell hogta idivi anta, urgent urgent hogvalla adike. So matte Europe hogta idivi, almost jaasti ante helbodalla. ಸೊ ಇಲ್ಲಿಂದ ಫಸ್ಟು ಜರ್ಮನಿಗೆ ಹೋಗಿ ಜರ್ಮನಿಯಿಂದ ಫಸ್ಟು ಹೋಗ್ತಾ ಇರೋದು ಝೂರಿಕ್ಗೆ. ಸೊ ನನ್ನ ಜರ್ನಿ ಫುಲ್ ತೋರಿಸ್ತೀನಿ. ಸ್ವಲ್ಪ ದಿನ ಇವಾಗ ಬೆಂಗಳೂರಿಗೆ ಬಾಯ್ ಬಾಯ್ ಹೇಳಿ ಬೇರೆ ಸ್ವಲ್ಪ ಕಂಟೆ ಸುತ್ತಾಡ್ಕೊಂಡು ಬರೋಣ ಅಂತ. ಮತ್ತು ಚೆನ್ನಾಗಿರುತ್ತೆ, ನಾವು ತುಂಬ ದಿನ ಹೋಗಿದ್ದು. ಸೊ ಲಾಸ್ಟ್ ವಿಯೆಟ್ನಾಮ್ಗೆ ಹೋಗಿ ಬಂದಮೇಲೆ ಇವಾಗ ತುಂಬ ಜನ ಕೇಳ್ತಾರೆ, ರಮ್ಯಾ ನೆಕ್ಸ್ಟ್ ವೆಕೇಷನ್ ಯಾವಾಗ, ಎಲ್ಲಿ ಹೋಗ್ತಿದ್ದೀರಾ ಅಂತ. ಸೊ ಬನ್ನಿ, ಇವಾಗ ಹೋಗ್ತಾ ಇದ್ದೀವಿ. ಯಾವ್ಯಾವ ಥರ ವೀಡಿಯೋಸ್ ಬರುತ್ತೆ ವೆಯ್ಟ್ ಮಾಡ್ತೇವೆ ರೀ. ತುಂಬ ಚೆನ್ನಾಗಿ ಬರುತ್ತೆ, ಬೇರೆ ಬೇರೆ ಪ್ಲ್ಯಾನ್ಸ್ ಮಾಡಿದ್ದೀನಿ ನಾನು. ಫ್ರೆಂಡ್ಸ್, ಇವಾಗ ಬಂದಿದ್ದಾಯಿತು, ಒಳಗಡೆ ಚೆಕಿನ್ ಮಾಡಿದ್ದೆಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ, ನೆಕ್ಸ್ಟು ಸೆಕ್ಯೂರಿಟಿ ಚೆಕಿನ್ ಎಲ್ಲ ಮುಗಿಸಿ ಆಮೇಲೆ ಏನು ಮಾಡೋದು ಅಂತ ನೋಡೋದು. ಇವಾಗ ಕೆಲವೊಂದು ಫೋಟೋಸು ಅದು ಇದು ತೊಗೊಂಡೆಲ್ಲ ಹೋಗ್ತಾ ಇರೋದು. ಸೊ ಫ್ರೆಂಡ್ಸ್, ಬಂದಿದ್ದಾಯಿತು ಇಲ್ಲಿ, ಬ್ಯಾಗೆಲ್ಲ ಚೆಕ್ ಮಾಡಿದ್ದೆಲ್ಲ ಆಯಿತು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಟರ್ಮಿನಲ್ ಟೂಲಿ ಇದೆಲ್ಲ ನೋಡೋಕ್ಕೆ ಸೂಪರ್ ಇರುತ್ತಪ್ಪ. ಫ್ರೆಂಡ್ಸ್, ಈ ಸರಿ ವೆಕೇಷನ್ ಸ್ಪೆಷಲ್ ಏನಂದರೆ ಏನೇನು ಮಾಡ್ತೀವಿ ಎಲ್ಲ ಡಿಫ್ರೆಂಟಾಗಿರುತ್ತೆ. ಮತ್ತು ಎಲ್ಲೆಲ್ಲಿ ಹೋಗ್ತೀವಿ ವೆಯ್ಟ್ ಮಾಡ್ತೀವಿ, ತುಂಬ ಕಡೆ ಹೋಗ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಥರ ವೀಡಿಯೋಸ್ ಕೂಡ ಬರುತ್ತೆ. ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಮೊದಲೇ ಹೇಳ್ಬಿಟ್ರೆ ನಿಮಗೆ ಅಷ್ಟು ಚೆನ್ನಾಗಿರಲ್ಲ. ಸೊ ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಅವಾಗ ಅವಾಗ ವೀಡಿಯೋಸ್ ಬಂದಾಗ ಗೊತ್ತಾಗುತ್ತೆ. ಜಿಯನ್ಗೆ ಫೋಟೋಸ್ ತಗೊಂತಾ. ಸೊ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಚಂದು? ಸೊ ಇವಾಗ ಇದೆ ಇವಾಗ ಗೊತ್ತಿಲ್ಲ, ಬಟ್ ಡೊಮೆಸ್ಟಿಕ್ ಆಗಿತ್ತು. ನಮ್ಮ ಹತ್ರ ಪ್ರಯಾರಿಟಿ ಪಾಸ್ ಇದೆ, ಗೊತ್ತಿಲ್ಲ ಯಾಕೆ ಕೊಡಲ್ಲ ಅಂತ. ಸೊ ಡ್ಯೂಟಿ ಫ್ರೀ ಇಂದ ಒಳಗಡೆ ಹೋಗ್ಕೊಂಡು ಹೋಗೋದು ಇವಾಗ. ಎಲ್ಲಿ ಹೋಗ್ತಿದ್ದೀರಾ? ಮಾಲ್ಗೆ ಹೋಗ್ತಿದ್ದೀರಾ? ಸೊ ಡ್ಯೂಟಿ ಫ್ರೀ ಒಳಗಡೆಯಿಂದ ಬಂದ್ವಿ, ಏನಾರು ತೊಗೊಳ್ಳೋಣ ನೋಡಿದ್ವಿ. ಸದ್ಯಕ್ಕೆ ಏನೂ ತೊಗೋತಾ ಇಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಮತ್ತೆ ಒಂದು ಆಕ್ಚುಲಿ ಆಟೋ ಹೋಗ್ಬೇಕು ಅಂದ ಆಟೋದಲ್ಲಿ ಕೂಡಿಸಿದ್ದೀವಿ. ಫೈನಲಿ ಲಾಂಜ್ ಆಕ್ಸಿಸ್ ಸಿಕ್ತು, ಹೋಗ್ತಾ ಇದ್ದೀವಿ. ಕುತ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ಹೋಗೋದು. ಏನು ಮಾಡ್ತಿದ್ದೀರಾ? ಸೊ ಇವಾಗ ತಿಂತಾ ಇದ್ದೀವಿ, ಆಲ್ಮೋಸ್ಟ್ 8:00 ಆಗ್ತಾ ಬಂತು. ಸೊ ಊಟ ಮಾಡೋ ಟೈಮ್ ಆಯಿತು, ಚೆನ್ನಾಗಿ ತಿನ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಇಲ್ಲೇ ಆಮೇಲೆ ಬೋರ್ಡಿಂಗ್ ಸ್ಟಾರ್ಟ್ ಆದಮೇಲೆ ಹೋಗೋದು.
feels pressure inside you. But tonight the stars align. When the crowd. ಫ್ರೆಂಡ್ಸ್, ಏನಂದರೆ ಇದೇನಿದೆ, ಇದು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಅಂತ ಹೇಳ್ಬೋದು. 3 ಇಯರ್ಸ್ ಅಲ್ಲ, 2 ಇಯರ್ಸಿಂದ. ಸೊ ಜಿಎನ್ಸ್ ಸಿಕ್ಕ 2 ಇಯರ್ಸ್ ಇದ್ದಾಗಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗೋಣ ಹೋಗೋಣ ಅಂತ. ಆವಾಗ ವೀಸಾದು ಸಿಕ್ಕಿರಲಿಲ್ಲ, ಹಂಗೆ ಹಿಂಗೆ ಆಗಿ ಫೈನಲಿ ಇವಾಗ ವೀಸಾ ತೊಗೊಂಡು, ನನಗೆ ವೀಸಾ ಸಿಕ್ಕಿರಲಿಲ್ಲ ಅನ್ನೋದಕ್ಕಿಂತ ನಾವು ಲೇಟಾಗಿ ಅಪ್ಲೈ ಮಾಡ್ತಿದ್ವಿ, ನಮ್ಗೆ ಬೇಕಾಗಿ ಟೈಮಲ್ಲಿ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗಾಗ್ತಾಯಿತ್ತು. ಇವಾಗ ಎಲ್ಲ ಫುಲ್ ಪ್ರಾಪರಾಗಿ ಏನಂತಾರೆ ಪ್ಲ್ಯಾನ್ ಮಾಡಿ ಮಾಡಿದ್ದು. ಸೊ ಫೈನಲಿ ಹೋಗ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಿದೆ. ಫಸ್ಟ್ ಜರ್ಮನಿ ಹೋಗೋಣ, ಅಲ್ಲಿಂದ ಮತ್ತೆ ಝೂರಿಕ್ ಹೋಗೋಣ. ಫ್ರೆಂಡ್ಸ್, ಸೊ ಇವಾಗ ಇನ್ನೇನು ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಹೋಗ್ಬೇಕು. ಆಲ್ಮೋಸ್ಟ್ ಏನಂದರೆ ಹೇಳಬೇಕು ಅಂದರೆ 14-15 hours ಜರ್ನಿ ಅಂತ ಹೇಳ್ಬೋದು. 14-15 ಗಂಟೆ ಜರ್ನಿ. ನಾನು ಫುಲ್ ಜರ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಅಷ್ಟೊಂದು ಜರ್ನಿ ಎಲ್ಲ ಹೆಂಗಿರುತ್ತೆ, ಜಿಯನ್ ಕರ್ಕೊಂಡು ಹೆಂಗೆ ಮಾಡ್ತೀವಿ ಅಂತ. ಲಾಸ್ಟ್ ಟೈಮ್ ವಿಯೆಟ್ನಾಮ್ಗೆ ಹೋಗಿದ್ದಾಗಿ ಅದೇ ಜಾಸ್ತಿ ಜರ್ನಿ ಅಂತ ಅನಿಸಿತ್ತು. ಬಟ್ ಇದು ಅದಕ್ಕಿಂತ ಜಾಸ್ತಿ ಜರ್ನಿ, ಫುಲ್ ಜರ್ನಿ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. من تستمتعوا بكافة وسائل الراحة المتوفرة لكم في هذه الرحلة. يسرنا الترحيب مجددا بأعضاء برنامج ضيف الاتحاد لتجنب أي تداخل مع الأجهزة الملاحية. ಫ್ರೆಂಡ್ಸ್, ಫ್ಲೈಟ್ ಟೇಕ್ ಆಫ್ ಆಯಿತು. ಸೊ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ, ಯಾಕೆಂದರೆ ಎಲ್ಲ ಮಲಗಿರ್ತಾರಲ್ಲ. ಅದಕ್ಕೆ ಜಿಯನ್ ಮಾತ್ರ ಮಲಗಿಲ್ಲ, ಅವನು ಬುಕ್ ಇಟ್ಕೊಂಡು ಓದ್ತಿದ್ದಾನೆ. ಸೊ ಇವಾಗ ಫುಡ್ ಕೊಟ್ಟಿದ್ದಾರೆ, ತಿಂತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಅಬುದಾಬಿಲಿ ಲ್ಯಾಂಡ್ ಆಯಿತು. ಸೊ ಇಲ್ಲಿ 2 hours ಇರ್ತೀವಿ ಆಲ್ಮೋಸ್ಟು. 2 hours ಆದಮೇಲೆ ಮತ್ತೆ ಫ್ಲೈಟ್ ತೊಗೊಂಡು ಅಲ್ಲಿಂದ ಮ್ಯೂನಿಕ್ಗೆ ಹೋಗೋದು. ಸೊ ಇವಾಗ 2 hours ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಫ್ರೆಂಡ್ಸ್, ಏನು ಗೊತ್ತಾ, ಅಬುದಾಬಿ ಏರ್ಪೋರ್ಟ್ ಬಂದಿದೆ ಫಸ್ಟ್ ಟೈಮ್. ಯಾವಾಗಲೂ ದುಬೈಗೆ ಬಂದಾಗ ಹಂಗೆ ಅಬುದಾಬಿಗೆ ಕಾರಲ್ಲಿ ಬಂದುಬಿಟ್ಟಿದ್ವಿ ಲಾಸ್ಟ್ ಟೈಮು. ಸೊ ಏರ್ಪೋರ್ಟಿಗೆ ಬಂದಿರೋದು ಫಸ್ಟ್ ಟೈಮು. ಚೆನ್ನಾಗೇನೋ ಇದೆ ಏರ್ಪೋರ್ಟು. ಇನ್ನು ಎಷ್ಟು 1.5 hours ಇದೆಯಾ? 1.5 hour ಇದೆಯಾ ನಮಗೆ ಟೈಮು? 1 hour ಇದೆಯಾ? 1 hour ಟೈಮ್ ಇದೆ. ಏನು ಎಷ್ಟು ಕರೆಕ್ಟಾಗಿ ಎದ್ದುಬಿಟ್ಟ ಅಂದರೆ, ಕರೆಕ್ಟಾಗಿ ಲ್ಯಾಂಡ್ ಆಗ್ತಾ ಇರ್ಬೇಕಾದ್ರೆ ಎದ್ದುಬಿಟ್ಟು ಕೂತ್ಕೊಂಡಿದ್ದೇನೆ. ಏ ಸೂಪರ್ ಇರೋ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ವಾಶ್ರೂಮ್ಗೆಲ್ಲ ಹೋಗಿ ಬಂದಿದ್ದೆಲ್ಲ ಆಯಿತು. ಏನು ಬೇಕು?
ಹಲ್ಕ್ 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 ಬೇಕಂತೆ ಅವನಿಗೆ, ಹಲ್ಕ್ ನೋಡ್ಬೇಕಂತೆ. ಹಲ್ಕ್ನ ಎಲ್ಲಿಂದ ಕರ್ಕೊಂಬರೋಣ? ಹಲ್ಕ್ ನೋಡ್ಬೇಕು ಫೋನಲ್ಲಿ. ಫೋನಲ್ಲಿ ನೋಡ್ಬೇಕಂತೆ ಹಲ್ಕ್. ತಿನ್ನಕ್ಕೆ ಹೋಗ್ಬೇಕಂತ ಮೆಕ್ಡೊನಾಲ್ಡ್ಸಲ್ಲಿ ಫಸ್ಟು. ಎಲ್ಲ ಹೋಗ್ತೀಯಾ ಅಂತ ಕೇಳಿದ್ದಾನೆ. ಎಲ್ಲ ಹೋಗ್ತಾರೆ ಈಗ? ಫಸ್ಟ್ ಚಿನ್ನಕ್ಕೆ, ಆಮೇಲೆ ಫ್ಲೈಟ್. ಫ್ಲೈಟಲ್ಲಿ ನಿದ್ರೆ ಬರ್ತಾ ಇದೆ, ಬಟ್ ಹಂಗಾದ್ರೂ ಹಿಂಗೋ ತಡ್ಕೊಂಡು ಇದ್ದೀವಿ. ನಂದು ಫುಲ್ ಮಸ್ಕರ ಎಲ್ಲ ಇಲ್ಲಿ ಬಂದ್ಬಿಟ್ಟಿದೆ. ಫ್ರೆಂಡ್ಸ್, ಇಲ್ಲೂ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ, ಒಳಗಡೆ ಹೋಗ್ಬೇಕು ಇವಾಗ. ಸೊ 20 ರೋಯಿಂದ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಇಷ್ಟು ರೋಸಿಂದ ಅಂತ. ಫಸ್ಟು ನಮ್ಮದು 23 ಇಂದ 49 ಸ್ಟಾರ್ಟ್ ಆಗಿದೆ, ಹೋಗ್ಬೇಕು. ಚೆಂದ ಏನೋ 4X ಕಾರ್ದೇನೋ ರೆಡಿ ಮಾಡ್ತಿದ್ದಾರೆ. ಜಿಯನ್ ಚಿಕನ್ ತರಿಸ್ಕೊಬಿಟ್ಟು ಬೇಗ ಹೋಗೋಣ, ನಡೀರಿ ಬೇಗ ಹೋಗೋಣ ನೋಡಿರಿ, ನಾನು ತಿನ್ನಬೇಕು ಅಂತ ಹೇಳ್ತಿದ್ದಾನೆ. ಫ್ರೆಂಡ್ಸ್ ಬಂದು ಫೈನಲ್ ಫ್ಲೈಟ್ಗೆ ಇವಾಗ ಇಲ್ಲಿಂದ ಮ್ಯೂನಿಕ್ಗೆ ಎಷ್ಟು ಅವರ್ಸ್ ಚೆಂದು? 6 hours. ಸೊ ಜಿಯನ್ನು ಕೂಡ ನಮ್ಮ ಜೊತೆ ಪಾಪ ಚೆನ್ನಾಗಿ ಟ್ರಾವೆಲ್ ಮಾಡ್ತಿದ್ದಾನೆ. ಫಸ್ಟ್ ಟೈಮ್ ಅಲ್ವಾ ಇಷ್ಟೊಂದು ಅವನಿಗೆ? ಲಾಂಗ್ 6 hours ಅಂತಲ್ಲ, ಎಷ್ಟೊಂದು ಅವರ್ಸು ಟೋಟಲ್, ಎಷ್ಟೊಂದು ಅವರ್ಸು. ಸೊ ಜಿಯನ್ಗೆ ಅಂದರೆ ಒಂದು ಲಾಂಗ್ ಫ್ಲೈಟು 6 hours ಇದು ಜಾಸ್ತಿ, ಮತ್ತು ಎಷ್ಟೊಂದು ಟೈಮ್ ಟೋಟಲ್ ಜರ್ನಿ ಎಲ್ಲ ಜಾಸ್ತಿ ಇದೆ ಫಸ್ಟ್ ಟೈಮ್ ಅವನಿಗೆ. ನಮ್ಮಿಬ್ರಿಗೂ ಅಲ್ಲ, ಇಲ್ಲ ನಾವಿಬ್ರು ಮಾಡಿದ್ದೀವಿ. Gazing up at the sky, when the stars began to fade, dimming lanterns in our eyes, thought there was nothing to find. I stopped searching for a reason, just let the world embrace us in the silence. ಏನ್ ತಿಂತಿದ್ದೀರಾ? ಚಿಕನ್? ಚಿಕನ್. ಚಿಕನ್ ಏನ್ ನೋಡ್ತಿದ್ದೀರಾ? ಟ್ರಾನ್ಸ್ಫಾರ್ಮರ್ಸ್ ಮೂವಿ. As long as you're looking, you'll see the signs. Just for a moment, a flash of light. Good morning, friends. Welcome back. So, ಏನಂದ್ರೆ ನೈಟು ಮಲಗ್ಬಿಟ್ಟೆ ನಾನು, ತಡಿಯೋಕ್ಕಾಗಲಿಲ್ಲ ಅಂದಿದ್ರೆ ಎಷ್ಟು ಮಾಡಿದ್ರು. ಆಮೇಲೆ ಮಲಗ್ಬಿಟ್ಟೆ ಇವಾಗ, ಜಸ್ಟ್ ಎದ್ವಿ, 3 ದಿನವೂ ಮಲಗ್ಬಿಟ್ಟಿದ್ವಿ. ಆಮೇಲೆ ಬ್ರೇಕ್ಫಾಸ್ಟ್ ಕೊಟ್ಟರು, ಬ್ರೇಕ್ಫಾಸ್ಟ್ ಎಲ್ಲ ಮುಗಿತು. ಜಿಯಾನ್ ಎದ್ಬಿಟ್ಟು ಮೂವಿ ನೋಡ್ತಿದ್ದಾನೆ. ಸೊ ಇನ್ನೇನು ಲ್ಯಾಂಡ್ ಆಗುತ್ತೆ, ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದನ್ನು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಜಿಯನ್ ಜೊತೆ. ಬಟ್ ನಾನು ಚೆಂದ ಇಷ್ಟು ಈ ಥರ ಎಲ್ಲ ಲಾಂಗ್ ಜರ್ನಿ ತುಂಬ ಮಾಡಿದ್ದೀನಿ. ಜಿಯನ್ ಜೊತೆ ಫಸ್ಟ್ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಫ್ರೆಂಡ್ಸ್, ಏನಂದರೆ ಮ್ಯೂನಿಕ್ಗೆ ಬಂದಾಯಿತು, ಬ್ಯಾಗೆಲ್ಲ ತೊಗೊಂಡಿದ್ದ ಆಯಿತು. ಸೊ ಇವಾಗ ಇಲ್ಲಿಂದ ಟ್ರೈನ್ ತೊಗೊಂಡು ಜೂರಿಗೆ ಹೋಗಬೇಕು. ಚಂದು ವಾಶ್ರೂಮ್ಗೆ ಹೋಗಿದ್ದಾರೆ, ಅದಕ್ಕೆ ನಾನು ಜಿಯೋ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಅದನ್ನೇ ಹೇಳ್ತಿದ್ದಾನೆ, ಕೂತಿದ್ದೀವಿ ವೆಯ್ಟ್ ಮಾಡ್ತಿದ್ದೀವಿ ಅಂತ ಜಿಯೋ ಬೇಬಿ. ಸೊ ನಾವು ಏರ್ಪೋರ್ಟಿಂದ ಮ್ಯೂನಿಕ್ಗೆ ಬಂದು ಬುಕ್ ಮಾಡಿದ್ವ ಆಲ್ರೆಡಿ ಟ್ರೈನು, ಅದು ಕ್ಯಾನ್ಸಲ್ ಆಗ್ಬಿಟ್ಟದೆ. ಸೊ ಡೈರೆಕ್ಟ್ ಇವಾಗ ಮ್ಯೂನಿಕ್ಕಿಂದ ಜೂರಿಕ್ಕಿಗೆ ಹೋಗೋದು. ಸೊ ಇಲ್ಲಿಂದ ಏರ್ಪೋರ್ಟಿಂದ ಏನರಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೀವಿ. ಈ ಏರ್ಪೋರ್ಟ್ ಬೇರೆ ಚಿಕ್ಕದು, ಚಂದದ್ದು ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟದೆ, ಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಚಾರ್ಜಿಂಗ್ ಪಾಯಿಂಟ್ಗಳೇ ಸಿಗ್ತಾ ಇಲ್ಲ. ಆಮೇಲೆ ಎತಿಹಾಡ್ ಏರ್ವೇಸು ಅಷ್ಟೇ, ನನಗೆ ಎಷ್ಟೊಂದು ಏರ್ವೇಸ್ ಬೇರೆ ಬೇರೆ ಓಡಾಡಿದ್ದೀನಿ, ಇದು ಓಕೆ ಓಕೆ ಅಂತಲೇ ಅನಿಸಿದ್ದು, ಸರ್ವಿಸು ಬೇರೆ ಅಲ್ಲ. ಸೊ ಇಲ್ಲಿ ಕಾಫಿ ಕುಡಿಯೋಣ ಅಂದ್ಕೊಂಡು ಬಂದ್ವಿ. ಚಂದಗೂ ಫೋನ್ ಕೂಡ ಚಾರ್ಜ್ ಮಾಡಬೇಕಿತ್ತು, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇತ್ತು. ಅದಕ್ಕೆ ಇನ್ನೊಂದು ಏನು ಪ್ರಾಬ್ಲಮ್ ಗೊತ್ತಾ, ಇಲ್ಲಿ ಎಲ್ಲ ಕಡೆ ಇಂಗ್ಲೀಷ್ ಮಾತಾಡಲ್ಲ, ಸೊ ಜರ್ಮನ್ ಬೋರ್ಡ್ಗಳು ಕೂಡ. ಸೊ ಅದೊಂದು ಪ್ರಾಬ್ಲಮ್ ಆಗ್ತಿದೆ. ಹೆಂಗಿದೆ? ಗುಡ್. ನಮ್ಮ ಕಾಫಿ
ಸೊ ಬಂದ್ವಿ ಟ್ರೈನ್ ಸ್ಟೇಷನ್ಗೆ. ಇಲ್ಲಿಂದ ಜ್ಯೂರಿಕ್ ಹೋಗ್ಬೇಕು. ಚಂದು, ಟ್ರೈನ್ ಎಲ್ಲ ಎಷ್ಟು ವರ್ಷಗಳ ಆದ್ಮೇಲೆ ಮತ್ತೆ ಇದು ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು? 4 ಇಯರ್ಸ್ 5 ಇಯರ್ಸ್ ಆಯ್ತಾ ಊಟಕ್ಕೆ ಮುಂಚೆ. ಸೊ ಏನಂದರೆ, ಟ್ರೈನ್ ಎಲ್ಲ ನಮ್ಮ ಆಲ್ಮೋಸ್ಟು ನಾನು ಚಂದು 5 ಇಯರ್ಸ್ ಅಂದರೆ 2019 ಬಂದಿದ್ವಿ. ನಮ್ಮದು ನಾನು ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಹಳೆ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಫುಲ್ ಎಲ್ಲಾನು ತೋರಿಸಿದ್ವಿ. ಸೊ ಈ ಜರ್ಮನಿ ಅಂದರೆ ಮ್ಯೂನಿಕ್ಕಿಂದ ಸ್ವಿಟ್ಜರ್ಲ್ಯಾಂಡಿಗೆ ತೊಗೊಂತಾರದು ಫಸ್ಟ್ ಟೈಮು, ಬಟ್ ಬೇರೆ ಎಲ್ಲಂದ್ರೂ ಸಿಕ್ಕಾಬಟ್ಟೆ ಓಡಾಡಿದ್ವಿ. ಇವಾಗ ವೆಯ್ಟ್ ಮಾಡ್ತಿದ್ದೀವಿ, ಹೋಗಬೇಕು. ಸೊ ಇಲ್ಲಿಂದ ಮ್ಯೂನಿಕ್ ಸಿಟಿಗೆ ಹೋಗೋದಕ್ಕೆ ಒಂದು ಟ್ರೈನು, ಅಲ್ಲಿಂದ ಮತ್ತೆ ಜ್ಯೂರಿಕ್ ಹೋಗೋದಕ್ಕೆ ಇನ್ನೊಂದು ಟ್ರೈನ್. ನಮ್ಮಿಬ್ರಿಗೆ ಸೆಕೆಂಡ್ ಟೈಮ್, ಜಿಯೋ ಬೇಬಿ ಫಸ್ಟ್ ಟೈಮ್. ಇದು ನೋಡಿ ಅವ್ರದ್ದು ಟ್ರೈನ್, ಜರ್ಮನ್ ಟ್ರೈನ್. ಏನು ಗೊತ್ತಾಗಲ್ಲ, ಇಲ್ಲೊಬ್ರಿ ಅವ್ರ ಲ್ಯಾಂಗ್ವೇಜ್ ಎಲ್ಲ ಇರುತ್ತೆ ಕಷ್ಟ. You'll be fine. When the cracks start to light, you run light through. Friends, ಇವಾಗ ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನ್ಗೆ ಬಂದ್ವಿ. ಇಲ್ಲಿಂದ ಜ್ಯೂರಿಕ್ಗೆ ಟ್ರೈನ್ ಬುಕ್ ಮಾಡಿದ್ದೀವಿ, ಎಲ್ಲ ಆವಾಗಲೇ ಬುಕ್ ಮಾಡಿಬಿಟ್ಟಿದ್ವಿ. ಅಲ್ಲಿಗೆ ಹೋಗ್ಬೇಕು ಇವಾಗ. ಜಿಯಾನ್ ಅಂತೂ ಸಖತ್ ಎಂಜಾಯ್ ಮಾಡ್ತಿದ್ದಾನೆ ಟ್ರೈನಲ್ಲಿ ಬರೋದು. ಅವ್ರು ಜರ್ಮನಲ್ಲಿ ಹೇಳೋದನ್ನ ಆಮೇಲೆ ಜರ್ಮನಲ್ಲಿ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಫುಲ್ ರಿಪೀಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಕಷ್ಟ ಆಗ್ತಿದೆ, ಯಾಕೆಂದರೆ ನಾವು ಹೋಗ್ಬೇಕಾಗಿದ್ದು ಟ್ರೈನ್ನ ಕ್ಯಾನ್ಸಲ್ ಮಾಡಿಬಿಡಿದ್ದಾರೆ, ಅದನ್ನು ಮತ್ತೆ ಬೇರೆ ಅರೇಂಜ್ ಮಾಡ್ತಿದ್ದಾರೆ. ಸೊ ಇದು ಆಲ್ರೆಡಿ ಸೆಕೆಂಡ್ ಟ್ರೈನು. ಅಲ್ಲಿಂದ ಇಲ್ಲಿಗೆ ಈ ಸ್ಟೇಷನ್ಗೆ ಬರೋಕ್ಕಿದ್ದು ಒಂದು ಟ್ರೈನ್ ಕ್ಯಾನ್ಸಲು, ಇಲ್ಲಿಂದ ಜೂರಿಗೆ ಹೋಗೋದಕ್ಕಿದೆ ಟ್ರೈನು ಕ್ಯಾನ್ಸಲು. ಸೊ ಚಂದು ಅಲ್ಲಿ ಇನ್ಫಾರ್ಮೇಷನ್ ಹತ್ರ ಹೋಗಿದ್ದಾರೆ, ಕೇಳ್ಕೊಂಡು ಬರ್ತಾರೆ, ಆಮೇಲೆ ನೋಡೋಣ ಹೆಂಗೆ ಮಾಡೋದು ಅಂತ. ಸದ್ಯಕ್ಕೆ ಇವಾಗ ನಾನು ಜಿಯಾನ್ ಇಲ್ಲಿ ನಿಂತಿದ್ದೀವಿ, ಒಂದು ಕಾಫಿ ಕುಡಿದ್ವಿ, ಜಿಯಾನಿಗೆ ಹಾಲು ತೊಗೊಂಡಿದ್ದೀವಿ, ಅವನು ಟ್ರೈನಲ್ಲಿ ಕುಡಿತೀನಿ ಅಂತಿದ್ದಾನೆ. ಹಾಗೆ ಸ್ವಲ್ಪ ಅದು ಇದು ತೊಗೊಂಡು ತಿನ್ವಿ, ಯಾಕೆಂದರೆ ಇನ್ನು ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ, ಅಲ್ಲಿ ಹೋಗಿ ಸ್ನಾನ ಎಲ್ಲ ಮುಗಿಸಿ ತಿನ್ನೋದಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅದಕ್ಕೆ. ಫ್ರೆಂಡ್ಸ್, ಏನಾಯಿತು ಅಂದರೆ, ಇವತ್ತು ನಾವು ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಒಂದು, ಇನ್ನೊಂದು ಪ್ಲ್ಯಾನ್ ಬೇರೆ ಥರನೇ ಆಗೋಯಿತು. ಏನಂದರೆ ಫುಲ್ ಫ್ಲಡ್ ಬಂದುಬಿಡಿದೆ ಅಂತೆ, ಅದಕ್ಕೆ ನಾವು ಹೋಗ್ಬೇಕಾಗಿ ಟ್ರೈನ್ ಕ್ಯಾನ್ಸಲ್ ಆಯಿತಾ. ಸೊ ನಮಗೆ ಇದ್ದಿದ್ದು ಮ್ಯೂನಿಕಿಂದ ಸೊ 3 ಅವರ್ಸ್ ಅಷ್ಟೇ ಇದ್ದಿದ್ದು, ಅದಕ್ಕೆ ಅವ್ನು ತೊಗೊಂಡಿದ್ದಿಲ್ಲ ಅಂತ ಅಲ್ಲೇ ಸ್ಟೇ ಮಾಡ್ತಾ ಇದ್ವಿ. 3 ಅವರ್ಸ್ ಅಲ್ವಾ, ಹೆಂಗೆ ಹೋಗ್ಬಿಡೋಣ, ಆಮೇಲೆ ಅಲ್ಲಿ ರೆಸ್ಟ್ ಮಾಡೋಣ ಅಂತ. ಬಟ್ ಇವಾಗ ಕ್ಯಾನ್ಸಲ್ ಆಗಿರೋದ್ರಿಂದ ಆಲ್ಮೋಸ್ಟ್ 2 ಅವರ್ಸ್ ಎಕ್ಸ್ಟ್ರಾ ಆಗೋಯಿತು. ಸೊ ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ ಇವತ್ತು 5 ಆಗುತ್ತೆ, ಆಲ್ಮೋಸ್ಟ್ 24 ಗಂಟೆ ಜರ್ನಿ ಆಗುತ್ತೆ ನಮ್ಮದು. ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಕಷ್ಟ ಪಟ್ಕೊಂಡು ಹೋಗ್ತಾ ಇರೋದು, ಸಿಕ್ಕಾಬಟ್ಟೆ ಕಷ್ಟ ಆಯಿತು ಅಂತ ಹೇಳ್ಬೋದು. ಬಟ್ ನಾಳೆಯಿಂದ ಎಂಜಾಯ್ ಮಾಡ್ತೀವಿ, ಇವತ್ತು ಹೋಗಿ ಫುಲ್ ರೆಸ್ಟ್ ಮಾಡಿ ಅದೇ ಆಗುತ್ತೆ. ನಾನು ಹೋಗೋವರೆಗೂ ತೋರಿಸ್ತೀನಿ ಬ್ಲಾಗು, ಹೋದ್ಮೇಲಂತೂ ಫುಲ್ ಸುಸ್ತಾಗ್ಬಿಡುತ್ತೆ, ಮಲ್ಕೋಬೇಕು. ನೆಕ್ಸ್ಟ್ ಇವಾಗ ಈ ಟ್ರೈನ್ ಚೇಂಜ್ ಮಾಡಬೇಕು, ಇನ್ನೊಂದು ನೆಕ್ಸ್ಟ್ ಟ್ರೈನ್ಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ನನಗೆ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡ್ತೀನಿ ಜಿಯನ್ ಬರ್ಡೇ ಬ್ಲಾಗು. ಸೊ ಅದನ್ನು ಹಾಕಬೇಕು, ಯಾಕೆಂದರೆ ಆಲ್ಮೋಸ್ಟ್ 1-3-4 ಡೇಸಿಂದ ನಾನು ಬ್ಲಾಗ್ಸೇ ಹಾಕಿಲ್ಲ, ಬರೀ ಬರ್ಡೇ ಪ್ರಿಪ್ರೇಷನು ಇದು ಟ್ರಾವೆಲ್ ಮಾಡ್ತಿದ್ವಲ್ಲ ಅದಕ್ಕೆ. ಸೊ ಪ್ಯಾಕಿಂಗು ಅದು ಇದು ಶಾಪಿಂಗು ಅದರಲ್ಲೇ ಹೋಗೋಯ್ತು ಟೈಮ್ ಅಂತ ಹೇಳ್ಬೋದು. ಮತ್ತು ನಂಗೂ ಸ್ವಲ್ಪ ಏಕೋ ಹೇಳ್ತಾ ಇದ್ದಲ್ಲ ಹುಷಾರಿಲ್ಲದಿರಂಗೆ ಆಗ್ಬಿಟ್ಟಿತ್ತು. ಸೊ ಅದರಿಂದ ಓಕೆ, ಇವಾಗ ಎಲ್ಲ ಕುತ್ಕೊಂಡು ನೆಕ್ಸ್ಟು ಟ್ರೈನ್ ಚೇಂಜ್ ಮಾಡಿದ್ಮೇಲೆ 3 ಅವರ್ಸ್ ಸಿಗುತ್ತೆ, ಅಷ್ಟರಲ್ಲಿ ಆ ಬ್ಲಾಗ್ನ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಮನೇಲಿದ್ದರೆ ಜಾಸ್ತಿ ತೊಗೊತೀನಿ ಟೈಮು ಎಡಿಟ್ ಮಾಡೋದಕ್ಕೆ, ಬಟ್ ಇವಾಗ ಸ್ವಲ್ಪ ಬೇಗ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಸೊ ಇವಾಗ ಇನ್ನೊಂದು ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೆ, ನ್ಯೂ ಬೇಬಿ ಕೂತ್ಕೊಂಡು ಗಿಫ್ಟ್ಸ್ ತಿಂತಾ ಇತ್ತು, ನೋಡ್ತಾ ಇದ್ದೆ. ಸೊ ಏನಾಯ್ತು ಅಂದರೆ, ಇಲ್ಲಿ ಇನ್ನೊಬ್ರು ಯಾರೋ ಕೂತ್ಕೊಂಡು ಅವ್ರಿಗೆ ಮಾಸ್ಕ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು, ಅದಕ್ಕೆ ನಾವು ಮಾಸ್ಕ್ ಹಾಕ್ಕೊಂಡಿದ್ವಿ. ಅವರು ಇಳಿದು ಹೋದ್ರು, ಇವಾಗ ಯಾರೋ ಬೇರೆ ಮಕ್ಕಳುಗಳು ಕೂತಿದ್ದಾರೆ, ಸ್ಕೂಲ್ ಡೈಲಿ ಓಡಾಡ್ತಾರಲ್ಲ ಆ ಮಕ್ಕಳು, ಸ್ವಲ್ಪ ಹೊತ್ತು ಆಮೇಲೆ ತೆಗಿಯೋಣ ಅಂತ. ಸೊ ಮಧ್ಯ ಮಧ್ಯ ಇತರ ಸ್ಟೇಷನ್ ಬಂದಾಗ ನಿಲ್ಲಿಸ್ತಾರೆ. ನನ್ನ ಕೆಲಸ ನಡೀತಾನೇ ಇದೆ, ಮುಗಿತಾನೇ ಇಲ್ಲ. ಸೊ ನಾನು ಅವಾಗಲೇ ಹೇಳಿಲ್ವಾ, ಮೇ ಬಿ ಇದು ಹೋಗೋ ತನಕನೂ ನಡೀತಾನೆ ಇರುತ್ತೆ.
ಸೊ ಮೇಬಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಈಗಿತ್ತು ನಮ್ಮ ಜರ್ನಿ ಬೆಂಗಳೂರಿಂದ ಸ್ವಿಟ್ಜರ್ಲ್ಯಾಂಡ್ವರೆಗೆ. ಸೊ ಕಷ್ಟ ಆಯಿತು, ಬಟ್ ಅಷ್ಟೇ ಎಂಜಾಯ್ ಕೂಡ ಮಾಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ಇಷ್ಟು ಲಾಂಗ್ ಜರ್ನಿ ಮಾಡಿದ್ದು, ಇಷ್ಟೊಂದು ದೂರ ಜರ್ನಿ ಮಾಡಿದ್ದು ಜೀವನ್ ಜೊತೆಲೆ, ತುಂಬ ಚೆನ್ನಾಗಿತ್ತು. ಸೊ ಬಾಯ್ ಬಾಯ್, ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಇನ್ನೂ ಬೇರೆ ಬೇರೆ ಥರ ಬ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೆ. ಹೇಳಿದ್ನಲ್ಲ, ಈ ಸರಿ ಟ್ರಾವೆಲ್ ಮಾತ್ರ ನಿಮಗೆ ತುಂಬ ಇಷ್ಟ ಆಗುತ್ತೆ. ಬಾಯ್ ಬಾಯ್, ನಮಸ್ಕಾರ. Could you cry aloud, and a part of me cried with you. I finally see why all the me tears fall out of you. Can't escape from this pressure inside you.